ಮುಖ್ಯಮಂತ್ರಿಗಳಿಗೆ ರಾಜಭವನದಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಗೂ ಮುನ್ನ ಸ್ಪಷ್ಟನೆ ಕೋರಿದಂತಹ ರಾಜಭವನ. ಕಾಂಗ್ರೆಸ್ ನಾಯಕರಿಗೆ ಮೂಡ ವಾಲ್ಮೀಕಿ ಹಗರಣದ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರ್ತಕ್ಕಂತಹದ್ದು. ಮುಖ್ಯಮಂತ್ರಿಗಳಿಗೆ ರಾಜಭವನದಿಂದ ನೋಟಿಸ್ ಕೂಡ ನೀಡಲಾಗಿದೆ. ಹಾಗಾದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಗೂ ಮುನ್ನ ಸ್ಪಷ್ಟನೆ ಕೋರಿದಂತಹ ರಾಜಭವನ, ಈ ಕುರಿತು ಕಾಂಗ್ರೆಸ್ ನಾಯಕರಿಗೆ ಮೂಡ ವಾಲ್ಮೀಕಿ ಹಗರಣದ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರ್ತಕ್ಕಂತಹದ್ದು. ಮುಖ್ಯಮಂತ್ರಿ ವಿರುದ್ಧ ಕಾನೂನು ಹೋರಾಟಕ್ಕೆ ರಾಜ್ಯಪಾಲರ ಅನುಮತಿ. ಅನುಮತಿ ಕೋರಿದ ಸಾಮಾಜಿಕ ಹೋರಾಟಗಾರ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ. ಅಬ್ರಹಾಂರಿಂದ ಇನ್ನಷ್ಟು ಮಾಹಿತಿ ಬಯಸಿದಂತಹ ರಾಜಭವನ, ರಾಜಭವನದ ರಾಜ್ಯಪಾಲರಿಗೆ ದೂರನ್ನು ಕೂಡ ದಾಖಲಿಸಿದ್ದವರೇ. ಮಾಲೀಕತ್ವ ವರ್ಗಾವಣೆಗೊಂಡ ಸಂದರ್ಭ ಡಿನೋಟಿಫಿಕೇಶನ್ ಕೈಬಿಡಲು ಅಬ್ರಹಾಂರಿಂದ ವಿವಿಧ ಮಾಹಿತಿ ಕೇಳಿದಂತಹ ರಾಜಭವನ. ಹಾಗಾದರೆ ಗುರುವಾರ ಅಬ್ರಹಾಂ ಅವರು ರಾಜಭವನಕ್ಕೆ ತೆರಳಿ ದಾಖಲೆ ಕೂಡ ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಮಾಜಿಕ ಹೋರಾಟಗಾರ ಅಬ್ರಹಾಂ ರಾಜ್ಯಪಾಲರನ್ನು ಸಂಪರ್ಕ ಮಾಡಿ ರಾಜಭವನಕ್ಕೆ ತೆರಳಿ ದೂರನ್ನು ಕೊಟ್ಟಿರ್ತಕ್ಕಂತಹದ್ದು. ಇದು ಮುಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಈಗ ತನಿಖೆಗೆ ಅಸ್ತು ಅಂತ ಹೇಳ್ತಾರಾ, ಇದು ಈಗ ಕೌತುಕ ಶುರುವಾಗಿರ್ತಕ್ಕಂತಹದ್ದು. ಮುಖ್ಯಮಂತ್ರಿ ವಿರುದ್ಧ ಕಾನೂನು ಹೋರಾಟಕ್ಕೆ ರಾಜ್ಯಪಾಲರ ಮೊರೆ ಹೋದಂತಹ ಅಬ್ರಹಾಂ. ವಿವಾದಿತ ಮುಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರುಳಿಗೆ ಉರುಳಾಗುವ ಎಲ್ಲ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗ್ತಾ ಇದೆ. ಈ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಎರಡನೇ ಬಾರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ರಾಜ್ಯಪಾಲರ ನಡೆಯ ವಿರುದ್ಧ ಸರ್ಕಾರ ಅಸಮಾಧಾನಗೊಂಡಿದ್ದು. ಇದಕ್ಕೆ ತದ್ವಿರುದ್ಧವಾಗಿ ಗುರುವಾರ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಒಂದು ಬಾರಿ ನೋಟಿಸನ್ನು ಜಾರಿ ಮಾಡಿದ್ರು ಇದೇ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್. ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇರತಕ್ಕಂತಹದ್ದು. ಇದು ಒಂದರ್ಥದ ತಲೆನೋವು ಸ್ಟೇಟ್ ಗೌರ್ಮೆಂಟ್ಗೆ, ರಾಜ್ಯ ಸರ್ಕಾರಕ್ಕೆ ಇದು ತಲೆನೋವಾಗಿ ಪರಿಣಮಿಸಬಹುದು. ತದ್ವಿರುದ್ಧವಾಗಿ ಈಗ ಸಚಿವ ಸಂಪುಟವು ಕೂಡ ನಡೀಬಹುದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರ ಅಬ್ರಹಾಂ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೊತ್ಕೊಂಡು ಉರಿತಾ ಇದೆ ರಾಜ್ಯದಲ್ಲಿ ಮುಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಕಡೆ ನಿಮ್ಮ ಹೋರಾಟ ಈಗ ಫಲಿಸಿದೆ ಎನ್ನುವಂತಹ ಒಂದು ಲಕ್ಷಣಗಳು ಕೂಡ ಗೋಚರವಾಗ್ತಾ ಇರತಕ್ಕಂತಹದ್ದು, ಏನ್ ಹೇಳ್ತೀರಾ ಸರ್? ನಮ್ಮ ಹೋರಾಟ ಫಲಿಸಿದೆ ಅಂತ ಹೇಳೋದಕ್ಕೆ ಇನ್ನ ಟೈಮ್ ಇದೆ. ಅದು ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಪ್ರಾಸಿಕ್ಯೂಷನ್ ಕಂಪ್ಲೀಟ್ ಆಗ್ಬೇಕು. ಅದು ಅಲ್ಲಿಗೆ ನಮ್ಮ ಹೋರಾಟ ನಿಲ್ಲೋದು. ಈಗ ಮೇಲ್ನೋಟಕ್ಕೆ ಇಮಿಡಿಯೇಟ್ ರಿಲೀಫ್ ಅಂತ ಸಿಗೋ ಸಾಧ್ಯತೆ ಬಂದಿದೆ ನಮಗೆ. ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಸಿಗೋ ಅಂತದ್ದು ಕಂಡು ಬರ್ತಾ ಇದೆ. ಸರ್, ನಿಮ್ಗೆ ಆತ್ಮವಿಶ್ವಾಸ ಇದೆಯಾ ಈ ಒಂದು ಹೋರಾಟದಲ್ಲಿ ಗೆಲ್ತೀನಿ ಅನ್ನುವಂತಹದ್ದು? ಅಬ್ಸಲ್ಯೂಟ್, ಅಬ್ಸಲ್ಯೂಟ್. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಎರಡೇ ಇಶ್ಯೂ ಹೇಳ್ತೀನಿ, ಬಾಕಿ ಎಲ್ಲದು ತುಂಬಾ ದುಡಿದಿದೆ. ಓಕೆ, ನೀವು 2004 ನೀವು ಖರೀದಿ ಮಾಡ್ತೀರಲ್ಲ ಜಮೀನು, ನೀವು ಕೃಷಿ ಭೂಮಿ ಅಂತ ತಗೊಂಡ್ರಲ್ಲ 3 ಎಕರೆ 16 ಗುಂಟೆ, ನೀವೇನು ನೀವು ನನಗ ಗೊತ್ತಿರೋ ಮಟ್ಟಿಗೆ ನೀವು ಕೂಡ್ರಲ್ಲ, ಅಂಗವಿಕಲರಲ್ಲ, ನೀವು ಅಲ್ಲಿ ಜಮೀನ್ ಕಡೆ ಹೋಗಕ್ ಆಗಿಲ್ಲ ಅಂತ ಹೇಳಕ್ ಆಗಲ್ಲ. ಅಲ್ಲಿ ಜಮೀನ್ ಕಡೆ ನೀವು ಹೋಗಿದ್ರೆ ಅದು ಕೃಷಿ ಭೂಮಿ ಅಲ್ವಲ್ರಿ, ಅದು ಮೂಡ ಆಲ್ರೆಡಿ ಡೆವಲಪ್ ಮಾಡಿ ಸೈಟ್ಗಳನ್ನ ಹಂಚ್ಬಿಡವ್ರೆ, ರೋಡ್ ಪಾರ್ಕ್ ಎಲ್ಲ ಮಾಡಿ ಸೈಟ್ಗಳನ್ನ ವಿವಿಧ ವ್ಯಕ್ತಿಗಳಿಗೆ ಹಂಚ್ಬಿಟ್ಟಿದ್ದಾರೆ. ಅದನ್ನ ಅದೇಂಗ ನೀವು ಕೃಷಿ ಭೂಮಿ ಅಂತ ಕೊಂಡ್ಕೊಂಡ್ರಿ? ನೆಕ್ಸ್ಟ್ ಆ ಕೃಷಿ ಭೂಮಿನ ನೀವು ಇದಕ್ಕೆ ರೆಸಿಡೆನ್ಶಿಯಲ್ ಪರ್ಪಸ್ ಅಂತ ನೀವು ಕನ್ವರ್ಷನ್ ಮಾಡ್ಕೋತೀರಾ. ಆ ಕನ್ವರ್ಷನ್ ಮಾಡಿದಾಗ 2005 2004 ಎಷ್ಟು ಹಂಚಿಕೆ ಆಗಿತ್ತು ಅದಕ್ಕಿಂತಲೂ ಜಾಸ್ತಿ ಸೈಟ್ಗಳು ಹಂಚಿಕೆ ಆಗ್ಬಿಟ್ಟಿತ್ತು. ಅಲ್ಲಿ ನೀವು ಯಾರ್ದು ಪ್ರಭಾವ, ಇವರು DCM ಆಗಿದ್ದಾಗ ಇವ್ರ ಪ್ರಭಾವ ಏನು ಬೀರದೇನೆ ಅಲ್ಲಿ ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಇದಕ್ಕೆ ಕನ್ವರ್ಷನ್ ಕೊಡ್ಬೋದು ಅಂತ ಹೇಳೋದ? ಯಾವ್ದ್ರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು? ರೋಡ್ಗಳಿರೋದು, ಸೈಟ್ಗಳಿರೋದು, ಸೈಟ್ ಹಂಚಿಕೆ ಆಗಿರೋ ಜಾಗನ ಕೃಷಿ ಭೂಮಿ ಅಂತ ಕನ್ವರ್ಷನ್ಗೆ ಸರ್ಟಿಫೈ ಮಾಡ್ತಾರೆ, ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಎರಡನೇದು DC ಸ್ವತಃ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ ಅಂತ ರಿಪೋರ್ಟ್ ಕೊಡ್ತಾರೆ. ಇದು ಯಾವ್ದಾದ್ರು ದೇಶದಲ್ಲಿ ನಡೀತದೆ ಏನ್ರಿ? ಆಲ್ರೆಡಿ ಸೈಟ್ಗಳು ಹಂಚಿಕೆ ಆಗ್ಬಿಟ್ಟಿದೆ, ಇವ್ರದ್ದಲ್ಲ ಪ್ರಾಪರ್ಟಿ. ಇನ್ನೊಂದು 2004 ಇವ್ರು ಕೊಂಡ್ಕೊಂಡಾಗ ಯಾರ ಜಮೀನ್ ರೀ ಅದು? ಮೂಡ. ಅದು ಅನೇಕ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿರೋ ಜಮೀನಿನ ಒಬ್ರು ರೈತರು ಒಬ್ರು ಕೃಷಿ ಭೂಮಿ ಅಂತ ಕೊಟ್ಬಿಟ್ರೆ ಆಗ್ಬಿಡ್ತದ? ಆ ಮಾಲೀಕತ್ವ ಅವ್ರಿಗೆ ಬಂದ್ಬಿಡ್ತದ?
ಅದರಲ್ಲಿ ನಾನು ಇವತ್ತರೆಗೂ ಟ್ಯಾಕ್ಸ್ ಪೇ ಮಾಡ್ತೀನಿ, ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದ್ದೀನಿ ಅಂತ ಮಾರು ಅವರು ಹೇಳಿದ್ದಾರೆ. ಆ ದೇವರಾಜನ್ ಅವರು ಅವ್ರ ತಂಗ ಆ ಸೈಟ್ಗಳಿಗೆಲ್ಲ ಕಂದಾಯ ಕಟ್ತಾ ಇದ್ರಂದ್ ಏನ್ರಿ, ಯಾವ ದೇಶದಲ್ಲಿ ಏನ್ ಕಾನೂನು ಇದು ಸರ್? ಬಿಟ್ಕೊಡ್ತೀನಿ, ನನಗೆ 60 ಕೋಟಿ ಕೊಡಿ ಅಂತ ಹೇಳಿದ್ರು ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ. ಅಲ್ಲ ಬಿಟ್ಕೊಡಿ, 60 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ಯಾವ ಆಧಾರದ ಮೇಲೆ ಕೇಳಿದ್ರು? ಅಲ್ಲ ಅವ್ರನ್ನ ನಾವು ಕೂಡ ಭೇಟಿ ಮಾಡಿದ್ವಿ. ಮಾರ್ಕೆಟ್ ಮಾರ್ಕೆಟ್ ವ್ಯಾಲ್ಯೂ ಯಾವ್ದ್ರ ಆಧಾರದ ಮೇಲೆ ಅವ್ರು ಕೇಳಿದ್ರು? ಈಗ ಬೂದಿಗೇರಿ ಇಲ್ಲ ಹೊಸಕೋಟೆ ದಾಟಿ, ನೀವು ಹೊಸಕೋಟೆ ದಾಟಿ ಮುಂದಕ್ಕೆ ನೀವು ಅಕ್ವೈರ್ ಮಾಡ್ಕೋತೀರಿ ಜಮೀನು, ಅದಕ್ಕೆ ನೀವು ಕಾಂಪನ್ಸೇಷನ್ ಕೇಳೋದು ಸದಾಶಿವ ಅವ್ರ ರೇಟ್ಗೆ ಕೇಳ್ತೀರಾ? ಕೆಸರೆ ಗ್ರಾಮದಲ್ಲಿ ಆಗಿರೋದನ್ನ ನೀವು ವಿಜಯನಗರ ರೇಟ್ ಅಲ್ಲಿ ಕಾಂಪನ್ಸೇಷನ್ ಕೇಳ್ತೀರಾ? ಸರ್ ಆ ಸಂತ್ರಸ್ತ ಕುಟುಂಬವನ್ನ ನೀವ್ ಒಂದ್ಸತಿ ನೋಡಬೇಕು. ಬಡತನ ಅನ್ನೋದು ಕಿತ್ಕೊಂಡು ತಿಂತಾ ಇದೆ, ಕಾಲ್ ಮುರ್ಕೊಂಡು ಬಿದ್ದಿದೆ ಪಾಪ ಅವ್ರ ಸ್ಥಿತಿ. ಅಂತಹ ಅಂತಹ ಅವರಿಗೆ ಕೋಟಿ ಅನ್ನುವಂತಹದನ್ನ ಜೀರ್ಣ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೋಡಿಲ್ಲ ಅವ್ರು. ನೀವ್ ಹೇಳ್ತಿದ್ರೆ ಯಾವ್ದಾದ್ರು ವಿಡಿಯೋ ಇದ್ರೆ ಕಳಿಸಿ, ನಾನು ನೋಡ್ತೀನಿ. ನಾನು ನೋಡಿಲ್ಲ, ಬಟ್ ಇದು ಪರಿಸ್ಥಿತಿ. ನೀವು ಹೊಸಕೋಟೆಯಲ್ಲಿ ಅಕ್ವೈರ್ ಮಾಡ್ಕೊಂಡು ಸದಾಶಿವ ರೇಟ್ ಕೇಳಿದ್ರೆ ಅದು ಹೆಂಗ್ರಿ ನ್ಯಾಯನ? ಅಲ್ಲಿ ಈ ಈ ಅಕ್ರಮಗಳು ನಡೆದಿಲ್ಲ. ಈಗ ನಾನು ಎರಡು ಉದಾಹರಣೆ ಕೊಟ್ಟೆ. ಪರ್ಚೇಸ್ ಮಾಡಿದಾಗ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಡೆವಲಪ್ ಆಗಿತ್ತು, ಅಥವಾ ತಪ್ಪಲ್ಲ ಅಕ್ರಮ ಅಲ್ವಾ? ಡಿನೋಟಿಫಿಕೇಶನ್ ಸಾರಿ ಕನ್ವರ್ಷನ್ ಮಾಡ್ತಾರೆ, ಯಾವ್ದನ್ನ ಆಲ್ರೆಡಿ ಡೆವಲಪ್ ಆಗಿರೋ ಲ್ಯಾಂಡ್ ಎಲ್ಲ ಕನ್ವರ್ಟ್ ಮಾಡ್ತಾರೆ, ಅದು ಅಕ್ರಮ ಅಲ್ವಾ? ಕನ್ವರ್ಷನ್ ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಏನು ಅರ್ಥನೇ ಇಲ್ವಾ? ಅರ್ಥಹೀನ ಆಗ್ಬಿಟ್ಟಿದ್ಯಾ? ಭೂ ಪರಿವರ್ತನೆ ಅನ್ನೋದಕ್ಕೆ ಅರ್ಥಹೀನವಾದಂತ ಒಂದು ಇದು ಕೊಡ್ತಾರೆ ಇವರು, ವ್ಯಾಖ್ಯಾನ ಇದು ಬಂದಿರೋದು. ಸೊ ನಾವು ಅಲ್ಟಿಮೇಟ್ಲಿ ನಾವು ಗೆಲ್ತೀವಿ ಇದರಲ್ಲಿ. ಪ್ರೂಫ್ಸ್ ಆರ್ ವೆರಿ ಕ್ಲಿಯರ್, ದಾಖಲೆಗಳು ಮಾತಾಡ್ತದೆ. ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗೆ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಅಬ್ರಾಹಂ ಅವರು ಮಾತನಾಡ್ತಾ ಇದ್ರು. ಈ ಮೂಡಾ ಹಗರಣ ತಲೆನೋವಾಗಿ ಪರಿಣಮಿಸುವುದರಲ್ಲಿ ಸಂದೇಹವಿಲ್ಲ ಎನ್ನುವಂತಹ ಅರ್ಥದಲ್ಲಿ ಇತ್ತು ಅವರ ಮಾತುಗಳು.